ಸಾವಿರ ರೂಪಾಯಿ ಮೊದಲೇ ಕೊಟ್ಟೆ, 2000 ರೂಪಾಯಿ ತೋಟದ ಬಾಕಿ ಕೊಟ್ಟೆ, ಇನ್ನೂ 1000 ರೂಪಾಯಿ ಇರಬೇಕಲ್ಲ. ಲೆಕ್ಕ ಬರೆದಿದ್ದೀನಿ. ಲೆಕ್ಕ ಎಷ್ಟಕ್ಕೆ ಬೇಕಾದ್ರೂ ಬರೀಬಹುದು ಕಣಯ್ಯ, ಏನಾಯ್ತು ಅಂತ ನಾನು ಕೇಳ್ತಾ ಇರೋದು. ಮಿಸ್ಲೇನಿಯಸ್ಸು 6000 ರೂಪಾಯಿ ವ್ಯವಹಾರಕ್ಕೆ 1000 ರೂಪಾಯಿ ಮಿಸ್ಲೇನಿಯಸ್. ನಾನೇ ಖರ್ಚು ಮಾಡ್ಕೊಂಡೆ ಅಂತ ತಿಳ್ಕೊಳ್ಳಿ. ಯಾಕೆ ಮಾಡ್ಕೊಂಡೆ? ಅಯ್ಯೋ, ನಿಮ್ ಘನತೆ ಗೌರವ ಉಳಿಸೋಕೆ ದೊಡ್ಡ ಕಾರ್ನಲ್ಲಿ ಹೋದೆ, ಆ ಹೋಟೆಲ್ ಓಷಿಯಾನಿಕ್ ನಲ್ಲಿ ಅಂತ ಸಿಕ್ತಕ್ಕನಾಗ ಇಳ್ಕೊಂಡೆ, ಟೆಲಿಫೋನ್ ನಲ್ಲೇ ಎಲ್ಲಾ ವ್ಯವಹಾರ ಮುಗಿಸ್ಕೊಂಡು ಬಂದಪ್ಪ. ಹೋಟೆಲ್ ಬಿಲ್ ಅಂತ ಬೇರೆ ಹಣ ತಗೊಂಡಿಲ್ಲಯ್ಯ? ಅಯ್ಯೋ, ಫ್ರೆಂಡ್ಸ್ ಪಾರ್ಟಿ ಗಿಫ್ಟ್ ಕೊಟ್ಟೆ ಬಾವ. ಯಾರು ಕೊಡು ಅಂತ ಹೇಳಿದ್ದು? ಅವರೇ ಫ್ರೆಂಡ್ಸು. ರಾವ್ ಬಹದ್ದೂರ್ ಬಂಗ್ಲೆ ಶ್ಯಾಮ್ ರಾಯರ್ ಭಾಮೈದಾಗಿ ಒಂದು ಸಿಂಪಲ್ ಪಾರ್ಟಿ ಕೊಡದೆ ಹೋದ್ರೆ ಹೇಗೆ ಅಂತ ಹಾಸ್ಯ ಮಾಡಿಬಿಟ್ರು. ನನಗೂ ರೇಟು ಕೊಟ್ಟು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಲ್ವೋ ಗುಂಡ, ಕಂಡೋ ಶ್ರೀಮಂತಿಕೆ ನೆರಳಲ್ಲಿ ಹುಚ್ಚಾಬಟ್ಟೆ ಖರ್ಚು ಮಾಡಿ ದೊಡ್ಡಸ್ಗೆ ತೋರಿಸ್ಕೊಳ್ಳೋದನ್ನ ಫಾಲ್ಸ್ ಪ್ರೆಸ್ಟೀಜ್ ಅಂತಾರೆ. ಅನ್ನೋಕೇನಂತೆ, ನಾನೇನ್ ನಿಮ್ಗೆ ಅಷ್ಟು ದೂರದವನ ಆಗ್ಬಿಟ್ನೆ ಬಾವ. ಅಲ್ಲ, ಹುಡ್ತೋಗ್ಬಿಟ್ಟು ಹಣ ಇದೆಯಲ್ಲ, ಅದೆಲ್ಲ ಈ ಆಟಕ್ಕಿರೋದು. ಹಣ ಇರೋದು ಸಿಕ್ಕಾಬಟ್ಟೆ ಖರ್ಚು ಮಾಡೋದಕ್ಕಲ್ಲಪ್ಪ. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿನ್ಗೆ ಅದ್ರ ಬೆಲೆ ತಿಳಿತಿತ್ತು. ಓಹೋ, ಮರಗೆ ತಂದುಬಿಟ್ಟೇನಮ್ಮ. ಮಾವ ಮಾವ, ಎರಡು ಟಿಕೆಟ್ ತಗೊಳ್ಳಿ ಮಾವ. ಯಾವ ಟಿಕೆಟ್ ಅಮ್ಮ? ನಮ್ ಕಾಲೇಜ್ ನಾಟಕದ್ದು. ಓಹೋ, ಫಿಲ್ಸ್ ತಂದು ಕೊಟ್ಟದಕ್ಕೆ ಲಂಚ? ಪೂರ್ ಸ್ಟೂಡೆಂಟ್ ಸಹಾಯಕ್ಕಾಗಿ ಕೈಲಾಸ ಬರ್ತಾರ. ಏ ಕೋಚ್ಲಿ, ನೀನು ಮಾಡ್ತಾ ಇರೋ ಕೆಲಸ ಸ್ವಲ್ಪ ನನಗೆ ಮರ್ಯಾದೆ ತರಲ್ಲ. ಏನಪ್ಪ? ರಾವ್ ಬಹದ್ದೂರ್ ಬಂಗ್ಲೆ ಶ್ಯಾಮರಾಜ್ ತಂಗಿ ನೀನ್ ಟಿಕೆಟ್ ಮಾಡೋದೇನೆ? ನಿನ್ನ ಅಂತಸ್ತೇನು? ನೀನ್ ಮಾಡ್ತಾ ಇರೋ ಕೆಲಸ ಏನು? ಸುಂಗಿರಯ್ಯ, ಸುಂಗಿರಯ್ಯ, ಹತ್ತು ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡೋದ್ರಲ್ಲಿ ಗೌರವ ಹೆಚ್ಚುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಡೋನರ್ ಟಿಕೆಟ್ ಎಷ್ಟಮ್ಮ? 100 ರೂಪಾಯಿ. ಮೂರು ಟಿಕೆಟ್ ಕೊಡಮ್ಮ. ಸರಿ. ನಿಮ್ ಪರ್ಸು ಬೀರ್ನಲ್ಲಿ ಇದೆಯೇನು? ಹೊರಗಡೆಯಿಂದ ಬಂದು ನೀನು ಬಟ್ಟೆ ಕೂಡ ಬದಲಾಯಿಸ್ತಾ ಇಲ್ಲೇ ಇದ್ದೀನಿ. ಹಾ, ದಾರಿ ಒಳಗೆ ಒಂದ್ಸತಿ ತೆಗೆದಿದ್ದೆ. ಹೆಸರು ಅಮೌಂಟ್ ನ ಭರ್ತಿ ಮಾಡ್ಕೊ. ನೋ ಮೆನ್ಷನ್. ಸರಿ ಅಮ್ಮ, ದೇವರು ನಮ್ಗೆ ಯಾಕೆ ಐಶ್ವರ್ಯ ಕೊಟ್ಟಿದ್ದಾರೆ? ನಾವು ಪುಣ್ಯ ಮಾಡಿದ್ದೀವಿ. ನಿನ್ನ ನೋಡ್ದಾರಭ್ಯ, ಏನೋ ಒಂದು ತರ ವಿಶ್ವಾಸ ಅಂತ ಕರಣ. ಹಣ ಸರಿಯಾಗಿದೆಯೋ ನೋಡ್ಕೊ. ನಿರ್ಮಲವಾದ ಮನಸ್ಸಿಟ್ಟವ್ರು ಮುಟ್ಟಿದ ಪರಿಸ್ಥಿತಿಯಲ್ಲಿ ಹಣ ಹೆಚ್ಚುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲಪ್ಪ. ಇವತ್ತು ನೀನು ಮಾಡ್ತಿರೋ ಎರಡನೇ ಉಪಕಾರ ಇದು. ಇದಕ್ಕೆ ಪ್ರತ್ಯುಪಕಾರ ಯಾವ ಮಾಡೋದಕ್ಕೂ ನನಗೆ ತಿಳಿತಾ ಇಲ್ಲಪ್ಪ. ಪ್ರತ್ಯುಪಕಾರ ಬಯಸೋದು ಮನಸ್ಸಿನ ದುರ್ಬಲತೆ ಅಂತ ನನ್ನ ಅಭಿಪ್ರಾಯ. ನಿಜ ರಾಜು, ನಿಜ. ಆದರೂ ನಮ್ಮ ಹೃದಯದ ಭಾವನ ಇಳಿಸ್ಕೊಳ್ಳೋದಕ್ಕೆ ಇರೋದು ಇದೊಂದೇ ದಾರಿ ನೋಡು ರಾಜು. ನೀನು ಮಾಡಿರೋ ಉಪಕಾರ ನನ್ನ ಜೀವಮಾನದಲ್ಲೇ ಮರೀತಿರೋ ಅಂತ. ಹೋದಣ ನಾನು ಈ ರೀತಿ ಮಾತಾಡ್ತಿದ್ವಿ ಅಂತ ತಿಳ್ಕೋಬೇಡ. ನೋಡು ನೋಡು, ನನ್ನ ಆಸ್ತಿನೆಲ್ಲ ಕೊಟ್ಟರು ಸಿಗದೇ ಇರೋ ಅಂತ ವಸ್ತು ಅಪ್ಪ ಇದು. ಯಾಕೆ? ವಸಂತ ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ಭಿಕ್ಷಾನ್ನ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಬೀದಿ ದೀಪದ ಕೆಳಗೆ ಓದ್ ಮುಗಿಸ್ತ ಈ ನತ ದೃಷ್ಟನ ಕೈ ಹಿಡಿದು ಬಾಳಿನ ಕಷ್ಟನೆಲ್ಲ ನೀಗಿ ಭಾಗ್ಯದ ಬಾಗಿಲು ತೆರೆದ ಮಹಾಲಕ್ಷ್ಮಿಯಪ್ಪ. ಮೊದಲೇ ಸಲ ಅವಳು ನೋಡಕ್ ಹೋದಾಗ ಪ್ರೀತಿಯಿಂದ ಕೊಟ್ಟ ಫೋಟೋ ಇದು. ನೆನಪಾದಾಗಲೆಲ್ಲ ನೋಡಕ್ಕಿರ್ಲಿ ಅಂತ ಹೇಳಿ ಭದ್ರವಾಗಿ ಈ ಪರ್ಸ್ನಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಣ್ದೆ ನನಗೆ ಹುಚ್ಚೆ ಹಿಡಿದಂತಾಗ್ಬಿಟ್ಟಿತ್ತು. ನೀನ್ಯಾಕ ಪಕ್ಕ ನೀರಾಗ್ತಾ ಇದ್ದಿ? ಏನಿಲ್ಲ, ನಾನ್ ಬರ್ತೀನಿ. ಸರಿಯಪ್ಪ, ಆಗಾಗ ಬರ್ತಾ ಇರು. ರಾಜು ಇನ್ನು ಮನೆಗೆ ಬಂದಿಲ್ಲ. ಅಮ್ಮ ಅವ್ರು ದಾರಿ ಕಾಯ್ತಾರ ನೋಡಿ ಅನ್ಕೊಂಡೆ. ಯಜಮಾನ್ರಲ್ಲ ಸರ್ಕ್ಯೂಟ್ ಹೊರಟು ಬಿಟ್ಟಿದ್ದಾರೆ ಅಂತ. ಅಮ್ಮ, ಅಮ್ಮ, ಅಮ್ಮ ಒಳಗಡೆ ಇದ್ದಾರೆ. ಅಮ್ಮ, 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 ಈಗ
ನೀನು ಒಬ್ಬನೇ ಬರ್ತಾ ಇದೀಯಾ, ರಾತ್ರಿ ಬರ್ಲಿಲ್ವೇ? ನಾನು ಅದನ್ನೇ ಕೇಳ್ಬೇಕು ಅಂತ ಬಂದೆ. ಇವತ್ತು ಪೋಸ್ಟ್ ಬೇರೆ ಸಿಗ್ಲಿಲ್ಲ, ಮನೇಲಿ ಇರ್ಬೇಕು ಅಂತ ಎಲ್ಲಾ ಕೆಲಸನೂ ಮುಗಿಸಿ ಓಡೋರ್ ಬಂದಮ್ಮ. ಅಮ್ಮ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಕಾಲೇಜ್ಗೂ ರಜಾ, ಕೆಲ್ಸಕ್ಕೂ ಹೋಗ್ದೆ ಅವನು ಎಲ್ಗ್ ಹೋದ? ಏನು ಏನಮ್ಮವ್ರು ಉಗ್ರ ಅವತಾರ ತಾಳ್ಬಿಟ್ಟಿದ್ದೀರಲ್ಲ, ಇಷ್ಟೊತ್ತೆ ನಾವು ಕಳಿಸೋದು ಸ್ವಲ್ಪ ಆಯ್ತು. ನಾಳೆಯಿಂದ ಹೊತ್ತು ಮುಂಚೆ ಬಂದ್ಬಿಡ್ತೀನಿ. ಎಲ್ಲಿ ನಿಮ್ಮ ಮುಖ ಸ್ವಲ್ಪ ಈ ಕಡೆ ತಿರುಗಿಸಿ ತಗೊಳ್ಳಿ. ಅಮ್ಮವ್ರ ಪೂಜೆಗೆ ಮುತ್ತ ತಂದಿರೋ ಹಣ್ಣು ಹೂ ಅಮ್ಮ. ಅದು ಮಂಡಿಪೇಟೆಯಲ್ಲಿ ಇನ್ನು ಸ್ನೇಹಿತರೊಬ್ರು ಸಿಕ್ಬಿಟ್ರು, ಮಾತಾಡ್ತಾ ಕೂತ್ಬಿಟ್ಟೆ, ಹೊತ್ತೇ ಗೊತ್ತಾಗ್ಲಿಲ್ಲ. ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿತ್ತು. ನಿನ್ನಿಂದ ಲಕ್ಷ್ಮಿನೂ ಉಪವಾಸ ಇದ್ದಾಳೆ. ಉಪವಾಸ ಯಾಕೆ? ಎಷ್ಟು ಹೇಳಿದ್ರು ಕೇಳ್ದೆ ನೀನ್ ಬರ್ಲಿ ಅಂತ ಕಾಯ್ತಾ ನಿಂತಿದ್ದಾಳೆ. ನೀನು ಚೆನ್ನಾಗಿದೆ, ನೀನು ಅವಳು ಉಪವಾಸ ಇರಿ, ನಾನು ಊಟ ಮಾಡ್ತೀನಿ. ಅಮ್ಮ ಅಮ್ಮ ಕೈ ತುತ್ತು ಕೈ ತುತ್ತು, ಹೊಟ್ಟೆ ಹಾಕಿ ನನಗೆ ಹೊಟ್ಟೆ ಹಾಕಿ. ಓ ನೀವಾ? ಏನು ರಾಯರು ಬೆಳಗ್ಗೆಯಿಂದ ಹತ್ತನೇ ಇಲ್ಲ, ಕೆಲಸ ಇತ್ತು. ಹೌದು, ಅದಕ್ಕೆ ನಾನು ಹೇಳಿದ್ದು ಬಂದು ಪೋಸ್ಟ್ ನೆಲ್ಲ ಅಂಟಿಸ್ಬೇಡುವ, ಸ್ವಲ್ಪ ಆದ್ರೂ ತೂಕಕ್ಕೆ ದುಡ್ಡು ಮಾಡ್ಕೊಳ್ಳೋ ಅಂತ. ನನ್ನ ಮಾತು ಕೇಳಿದ್ಯಾ? ಅನುಭವಿಸು. ರಾಜಮಾರ್ಗದಲ್ಲಿ ನಡೆಯವರು ಸಿಕ್ಕೋ ಸುಖ ನೆಮ್ಮದಿ ಅಡ್ಡದಾರಿ ನಡೆಯವರು ಸಿಕ್ಕಲ್ಲ ಕಣಪ್ಪ. ಅದಕ್ಕೆ ನೀನು ಸ್ವಲ್ಪ ಎಲ್ಲ ಊಟ ಮಾಡ್ತಾ ಮಾತಾಡೋರಂತೆ ಬನ್ನಿ. ಸರಿ ಅಮ್ಮ ಅಡಿ. ಊಟ ವಾರ ಬಾ, ಒಂದು ಪಾರ್ಟ್ ಟೈಮ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ ಇನ್ಮೇಲೆ ನಂಗೆ ಕಂಪ್ನಿ ಕೊಡಲ್ಲ? ಅದು ಕೆಲಸ ಅಂತ ಒಂದು ಸಿಗ್ಲೋ, ಆಮೇಲೆ ಕಂಪ್ನಿ ಕೊಡೋದಾಗುತ್ತೆ. ಆಗಲಿ, ಹೋದ್ರೆ ಅವನು ಈ ಕೆಲಸನೂ ಸಿಗುತ್ತೆ, ಇದಕ್ಕಿಂತ ಭಾರಿ ಕೆಲಸನೂ ಸಿಗುತ್ತೆ. ಏ ರಾಜು, ನೀನೇನಾದ್ರು ಆಫೀಸರ್ ಆಗಿ ಹಾಗೆ ತಗೊಂಡ್ರೆ ನಂಗೆ ಡ್ರೈವಿಂಗ್ ಹೇಳ್ಕೊಟ್ಬಿಡು. ಈ ಹಾಳಾದ ಮೂರು ಚಕ್ರ ಸೈಕಲ್ ಬಿಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಣ್ಣ, ನನ್ನ ಡ್ರೈವ್ ಮಾಡ್ತೀನಿ. ಏನ್ ರೋಗ ನನಗಿದೆ? ಯಾವಾಗ ರಾಜು ಕಾರಿಡೋ ಅದೃಷ್ಟ ಬಂದ್ರೆ ನಿಮ್ಗೂ ಅಂತ ಕೊಡ್ತೇನೆ. ತಕ್ಕೊಡ್ತೀನಾ? ಒಂದ್ ಲಾರಿನ ತಕ್ಕೊಡ್ತೀನಿ ಬಿಡ. ನಾನ್ ಮಾಡಿರೋ ಪಾಸ್ಗೆ ಕಾರ್ ಬೇರೆ ಇಡ್ತೀನಿ ನಾನು. ಬ್ಯಾಗ್ ಹೋಗ್ಲು ಕಾಗು ಏನೋ ಸಂಬಂಧ, ಲೆಕ್ಕ ಬಂದ್ರೆ ಲಕ್ಷ್ಮಿ ಒತ್ಕೊಂಡು ಬರ್ತಾಳೆ. ಒತ್ಕೊಂಡ್ ಬರ್ಬೇಡ ಕಣೆ ಲಕ್ಷ್ಮಿ, ನೋಡ್ಕೊಂಡು ನಡ್ಕೊಂಡ್ ಬಾ. ಅಮ್ಮಮ್ಮ ಬರ್ಬತ್ತಿ ನಂಗೆ ಏನೆ ಬರಬತ್ತಿ ತಿನ್ ಬರ್ರು ಅಂತ ಕಡೆ ಹೋಗಿ ಬರಬತ್ತಿ ತಿಂದರೆ ಭಾರಿ ಅಂತ ಕಡೆ ಬರಬತ್ತಿ ಬರಬತ್ತಿ. ನಮಸ್ಕಾರ. ಏನ್ ಮಾಡ್ತಿದೀಯ? ಇಲ್ಲ ಪೋಸ್ಟ್ ಸಾಗಿಸ್ತಾ ಇತ್ತು. ಈ ಕೆಲಸ ನೀನ್ ಮಾಡೋದು? ಬೆಳಗ್ಗೆ ಮನೆ ಹತ್ರ ಬಾ. ಸರಿ. ನಿಮ್ದೇನು ಆಟ ಅಲ್ಲಿ ಇಲ್ಲ ಅಂದ್ರೆ ಇಲ್ಲ, ಅಷ್ಟೊಂದೆಲ್ಲ ಖರ್ಚು ಮಾಡಕ್ ನಿನ್ ಗಂಡ ಟಂಕ್ ಸಾಲ ಇಟ್ಟಿಲ್ಲ. ಏನೇ ಅದು? ಏನೂ ಇಲ್ಲ ಅಣ್ಣ, ಸುಮ್ ಸುಮ್ನೆ ಅವರು ಮುಂದೆ ಹೇಳೋ ಸಂಕೋಚ ಪಡ್ತಿದ್ದಾಳೆ. ಏನಂತೆ? ಏನ್ ಇವತ್ತು ಅವಳು ಹುಟ್ಟದಬ್ಬ ಅಂತೆ, ಅದಕ್ಕೆ ಹೊಸ ನೆಕ್ಲೆಸ್ಸು ಕಾಂಜಿವರಂ ಸೀರೆ ಬೇಕು, ದುಡ್ಡು ಕೊಡಿ ಅಂತ ಆಟ ಮಾಡ್ತಿದ್ದಾಳೆ. ತುಂಗಮ್ಮ ಏನಣ್ಣ, ಮೊನ್ನೆ ಕೋಕಿಲ ಬೇಡ ಅಂದು ಅಂತ ಆ ಹೊಸ ನೆಕ್ಲೆಸ್ ನ ನೀನೇ ಇಟ್ಕೊಂಡಿಲ್ವೇ? ಅದು ಹಾಗೆ ಇದೆ ತಾನೆ? ಇದೆ. ಹೋದ್ವಾರ ತಗೊಂಡದ ಕಾಂಜಿವರಂ ಸೀರೆ ಆರನ್ನು ಉಟ್ಕೊಂಡ್ಬಿಟ್ಯಾ? ಇಲ್ಲಣ್ಣ ಎರಡೇ. ಅಂದ್ರೆ ನೀನ್ ಕೇಳಿದ್ದೆಲ್ಲ ಇದೆ ತಾನೆ? ಇನ್ನೇನು ಹೊಸದು ಬೇಕು ಅಂತ ಅವಳು ಅವೆಲ್ಲ ಹೊಸ್ತೇ ತಾನೇ? ಇದಕ್ಕೆ ಅಂತ ಹೊಸ್ತು ಕೊಂಡ್ಕೊಂಡ್ರೇನೆ ತೃಪ್ತಿ ಇರೋದು ಪ್ರಭಾ? ಸಾವಿರಾರು ಗಟ್ಟಲೆ ಖರ್ಚು ಮಾಡ್ತಿದ್ರು ನನ್ನ ನೆಮ್ಮದಿಯಾಗಿ ಬಿಡೋದಕ್ಕೆ ನಿಮಗೆ ಸಮಾಧಾನ ಇಲ್ಲ ಅನ್ನು?
ನನಗೋಸ್ಕರ ಖರ್ಚು ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ ಬಾಬಾ. ನನ್ನ ಹುಟ್ಟದಲ್ಲಿ ನಾನು ಒಂದು ಡಜನ್ ಮಾಡಿ ತಿಂದು ಸಿನಿಮಾ ಕೊಡ್ತೀನಿ. ನಿಮ್ ತಂಗಿಗೆ ತಾನೇ ಮಾಡಿ ಅಂತ ನಾನು ಹೇಳ್ತಿರೋದು. ಗಣ್ಣಾದ್ರೆ ನೀವು ಖರ್ಚು ಮಾಡ್ಬೇಕಣ್ಣ. ಬೇಡ, ನನ್ನ ದುಡ್ಡಲ್ಲೇ ಕೊಡಿ. ನಿನ್ ದುಡ್ಡೆ? ಯಾವ್ದು ನಿನ್ ದುಡ್ಡು? ನಿಮ್ ಹತ್ರ ನಿಮಗೆ ತಾನೇ ನಾವಲ್ದೆ ಮತ್ತಾರಿದ್ದಾರೆ. ಏನು ಹೆಂಡತೀನೆ ಮಕ್ಕಳೇ? ಹೆಂಡತಿ ಮಕ್ಕಳು ಇಲ್ಲ ಅಂದ ಅಕ್ಷರ ಖರ್ಚುಕೊಂಡು ಗೊತ್ತು ಗುರು ಇಲ್ವೇನಯ್ಯ? ಯಾಕಯ್ಯಾಗಿ ಗೋಡೆ ಕೊಟ್ಟಿರಿ? ನಿಮ್ಗೆ ಇಷ್ಟನ್ನಿಸ್ಕೊಳ್ಬೇಕು ನಾಚಿಕೆ ಆಗ್ಲಿಲ್ವೇ? ನಡೀರಿ ಒಳಗೆ. ನೀವು ತಾನೇ ಅದೇನ್ ತಲೆ ಮೇಲೆ ಹಾಕೊಂಡು ಹೋಗ್ತಿರೋಪ್ಪ, ನಾನು ನೋಡ್ತೀನಿ. ಸಾಕಪ್ಪ ಸಾಕು. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಇವರು ಖಂಡಿತ ಅರ್ಥವಾಗೋದಿಲ್ಲ. ವಸನ ನೋಡಿದೆ? ವಸಂತ ನೀನೇ ನೋಡ್ತಾ ಇದೀಯಲ್ಲ, ಈ ಮನೆಯಲ್ಲಿ ನನ್ನವರು ತನ್ನವರು ಯಾಕಿದ್ದಾರೆ? ಎಲ್ಲ ಕಿತ್ತು ತಿನ್ನೋದಕ್ಕೋಸ್ಕರವಾಗಿ, ಆಸ್ತಿನೆಲ್ಲ ಹರಿದು ಹಂಚಿಕೊಳ್ಳೋದಕ್ಕೆ. ಒಬ್ಬರಿಗಾದ್ರೂ ಈ ಮುದುಕನ ಆಸೆ ಏನು, ಆಕಾಂಕ್ಷೆ ಏನು, ಈ ಮಾಡಿದ್ರೆ ಇವನ ದುಃಖ ಕಡಿಮೆ ಆಗುತ್ತೆ ಅನ್ನೋ ಯೋಚಿಸೋ ಬುದ್ಧಿ ಒಬ್ಬರಿಗಾದ್ರೂ ಇಲ್ಲ. ಇಲ್ಲ, ನಿಜವಾಗೂ ಇಲ್ಲ. ವಸಂತ, ಈ ಹಣ ಎಲ್ಲ ಯಾರ್ದು? ಈ ಐಶ್ವರ್ಯ ಎಲ್ಲ ಯಾರಿಂದ ಬಂತು? ಈ ಆಸ್ತಿ ಪಾಸ್ತಿ ಎಲ್ಲ ಯಾವಾಗ ಬಂತು? ನನ್ನ ನೇಣು ನೇಣು ಕೈ ಹಿಡಿದ ಮೇಲೆ ತಾನೆ ಗೃಹಲಕ್ಷ್ಮಿ ಯಾಕೆ ಬಂದು ನನ್ನ ಬಾಳಿನ ಭಾಗ್ಯದ ಬಾಗಿಲು ತೆರೆದು ಹಣದ ಸುಪ್ಪತ್ತಿಗೆ ಮೇಲೆ ಕೂರಿಸಿ ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದಿಯಲ್ಲ? ಇದು ನ್ಯಾಯ ಏನು? ಮಾತಾಡು ವಸಂತ, ಮಾತಾಡು. ಸರ್ ಯಾರು? ನಮಸ್ಕಾರ, ನಮಸ್ಕಾರ. ಬಂದಿ ಅಲ್ಲ, ನೀನ್ ಬಂದಿದ್ದು ಒಳ್ಳೇದಾಯ್ತು. ರಾಜು, ನಾನೊಂದು ಮಾತು ಕೇಳ್ತೀನಿ, ಕೊಡ್ತೀಯಪ್ಪ? ಕೇಳಿ. ನೀನು ಇವತ್ತಿಂದ ಪೋಸ್ಟ್ ಹಚ್ಚೋ ಕೆಲಸ ಬಿಟ್ಬಿಡು. ನಾನು ಹೇಳ್ತೀನಿ ಕೇಳು. ನಿಮ್ಮ ಮನೇಲಿ ಯಾರು ಇದ್ದಾರೆ? ನಾನು, ನಮ್ಮ ತಾಯಿ, ಲಕ್ಷ್ಮಿ. ಮೂರು ಜನ. ಮೂರು ಜನ ನೆಮ್ಮದಿಯಿಂದ ಜೀವನ ಮಾಡಕ್ ಬೇಕಾದಷ್ಟು ಸಂಬಳ ನಾನು ಕೊಡ್ತೀನಿ. ನನಗೆ ನಿನ್ನಂಥ ಪ್ರಾಮಾಣಿಕನಾದ ಒಬ್ಬ ವ್ಯಕ್ತಿ ಬೇಕಪ್ಪ. ಇವತ್ತು ಒಳ್ಳೆ ದಿನ, ನೀವು ತಗೊಳ್ತೀರಿ. ಬಾಬಾ ಕೋಕಿಲ, ಇವರು ಮಿಸ್ಟರ್ ರಾಜು ಅಂತ ಹೇಳಿ. ಹಲೋ ಮಿಸ್ಟರ್ ರಾಜು, ಬಂದ್ರೆ ತುಂಬಾ ಗೊತ್ತಾಯ್ತೇನೆ. ವೆರಿ ಗುಡ್, ವೆರಿ ಗುಡ್. ರಾಜು, ನೀನ್ ನೋಡ್ತಂತಂದ್ರೆ ನನ್ನ ಕತ್ತಿನೇ ಜ್ಞಾಪಕ ಬರುತ್ತೆ. ನಾನು ನಿನ್ ಹಾಗೆ ಅಲ್ಲಿ ಇಲ್ಲಿ ಪಾಸ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನನ್ನ ಕತ್ತಿ ನಾನೇ ಸಂಪಾದನೆ ಮಾಡ್ಕೊಂಡು ಓದಿದ್ದು. ಆ ಕಷ್ಟಪಟ್ಟಿಂದ ಸರ್ ಸಂಪಾದನೆ ಮಾಡೋ ಒಂದೊಂದು ಕಾಸಿನ ಬೆಲೆಯೂ ಗೊತ್ತಾಗೋದು. ಕರೆಕ್ಟ್ ರಾಜು, ಕರೆಕ್ಟ್. ಕೋಕಿಲ, ಇವತ್ತಿಂದ ರಾಜು ನನ್ನ ಸೆಕ್ರೆಟರಿ. ಕಾಲೇಜ್ ಮುಗಿದ ತಕ್ಷಣ ನೇರ ಈ ಆಫೀಸಿಗೆ ಕರ್ಕೊಂಡು ಬರಬೇಕು. ಗೊತ್ತಾಯ್ತೇನ? ಬನ್ನಿ. ಅಮ್ಮ, 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 ನೀನೇ ಬಂದಿದ್ದೆ ಅಪ್ಪ. ಏನಿದೆಲ್ಲ ಬಿಚ್ಚವರಮ್ಮ? ಗೊತ್ತಾಗುತ್ತೆ. ಯಾರು ಇದು? ನಿನಗೆ ಅಮ್ಮ. ಇದು 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 ನಿನಗೆ ಅಮ್ಮ? ಇದು ಅದು. ಓಹೋ, ಲಕ್ಷ್ಮಿಗ ಸರಿ. ಓ ಹಣ್ಣು, ಏನಿವತ್ತು ಇದಕ್ಕೆಲ್ಲ ದುಡ್ಡಲ್ಲಿದ? ಅದಕ್ಕೆ ಹೇಳ್ತೀನಿ ಅಂದಲೇ ಮೊದಲು ಬಾಯಿ ತೆಗಿ. ಹೀಗೆಮ್ಮ ಬಾಯಿ. ಸುಮ್ಮನಿರಪ್ಪ, ನಾನೇನು ಎಳೆ ಮಗುನೇ. ಹಾನಮ್ಮ. ಹೌದೊಬ್ರು ಬರು ವಾಪಸ್ ತಗೊಂಡೋಗ್ ಕೊಟ್ಟೆ ಅಂತ ಹೇಳ್ದಲ್ಲಮ್ಮ, ಅದೇ ಮನುಷ್ಯ ನನ್ ಕರೆದು. ಸರಿ, ನಿನಗೇನು ತಗೊಂಡ್ಲಿಲ್ವೇನ? ತಗೊಂಡಿದ್ದೀನಮ್ಮ. ಆರಾಮ್ ಗಡಿಯಾರ, ಬೆಳಿಗ್ಗೆ ಹೊತ್ತು ಮುಂಚೆ ಹೇಳ್ಬೇಕಲ್ಲ. ತುಂಬಾ ಚೆನ್ನಾಗಿದೆ. ಹೌದಾ ಅಮ್ಮ? ನಡಿಮ್ಮ ಊಟ ಬಡಿಸು, ಹೊಟ್ಟೆ ಹಸಿತಾ ಇದೆ. ಲಕ್ಷ್ಮಿ, ನೀ ನಿಮ್ನ ಬಡಿಸು, ನಾನ್ ಸ್ವಲ್ಪ ಪಾರ್ವತಮ್ಮನ ನೋಡ್ಕೊಂಡು ಬರ್ತೀನಿ. ಯಾಕೆ ಹಾಗೆ ನೋಡಿದೆಯಲ್ಲ, ನಡೀತಾ ಯಾಕೆ? ನೀವು ಹತ್ಕೊಂಡು ಬರ್ತೀರಾ ಅಂತ ನಂಗೆ ಗೊತ್ತು, ಎಲ್ಲ ಸಿದ್ಧವಾಗಿದೆ. ಹಾಗೇನು? ಹಾಗಾದ್ರೆ ಕರಿ ಅಮ್ಮನ ಊಟ ಬಡಿಸಿ. ಓಹೋ, ನೀನೇ ಬಡಿಸ್ಬೇಕು? ನಾನು ಹೇಳ್ದ ಕೇಳಿದ್ರೆ ನಿನ್ ಕೈನಲ್ಲಿ ಊಟ ಮಾಡ್ತೀನಿ. ಹುಡುಗ ಸೀರೆ ಬೇಡ, ನಾನು ಉಟ್ಕೊಳ್ಳ. ಹುಡುಗ ಅದನ್ನ ಮೋಹನ ನಡಿ ನಿಟ್ಕೋ. ಸೀರೆ
ಅರಿಶಿನ ಕುಂಕುಮ ಹಚ್ಚಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಸೀರೆನಲ್ಲಿ? ಏನು ಒಳ್ಳೆ ರತಿ ಹಾಕಿ ಕಾಣಿಸ್ತಾ ಇದೆಯಾ ನನ್ನ ಕಣ್ಣು ಇವತ್ತು? ಎಲ್ಲಿ ಆ ಕೈ ನೀಡ ಹೀಗೆ ಪಾಲಾಗ್ತಿದ್ದು ಕೈ ಹಿಡಿದಿತ್ತು ಮನೆಯಲ್ಲಿ ಅಷ್ಟು ಸಾಲದು ಈಗ ಅದನ್ನ ದೇವ್ರ ಮೇಲೆ ಇರಿಸ್ತಿದ್ದೀನಿ. ಅದಕ್ಕೆ ನಾನು ಇನ್ನೇನು ಹೇಳಬೇಡ ಲಕ್ಷ್ಮಿ. ಈಗೇನ್ ನನಗೆ ಹೊಟ್ಟೆಗೇನಾದ್ರೂ ಹಚ್ಚಿಯೋ ಅಥವಾ ಬನ್ನಿ ಬರುತ್ತೆ.